ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನ್ ಗಾಯತ್ರಿ, ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಕ್ಲಿಪ್ಸ್. ನಾನು ಹೇಳಿದೆ ಬ್ಯಾಂಗ್ಳೂರ್ಗೆ ಹೊರಡ್ತೀನಿ ಅಂತ, ನೀವು ವ್ಲಾಗ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ನೀವು ಆ ವ್ಲಾಗ್ ನೋಡೋ ಅಷ್ಟರಲ್ಲಿ ನಾನು ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಇರ್ತೀನಿ. ನಿಮ್ಗೆ ಅದರಲ್ಲಿ ಮೆನ್ಷನ್ ಕೂಡ ಮಾಡಿದ್ದೀನಿ, ಮಂಡೇ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರ್ಗೆ ಅಂತ. ನಿಮ್ಮೆಲ್ರಿಗೂ ಈವೆಂಟ್ ಎಲ್ಲಿ ಮಾಡ್ತೀವಿ, ಏನು ನಾವು ಹೋಗಿರೋ ಕೆಲಸ ಏನು, ಅದೆಷ್ಟು ಶೇರ್ ಮಾಡ್ತೀನಿ. ಹಾಗೆ ಕಂಪ್ಲೀಟಾಗಿ ನೋಡ್ತಾ ಇರಿ, ಸೀರಿಯಸ್ ಬರುತ್ತೆ. ಯಾಕಂದರೆ ಇಂಪಾರ್ಟೆಂಟ್ ಒಂದು ಎರಡು ಬ್ಲಾಗ್ಸ್ ಕೂಡ ಮಾಡ್ತಾ ಇದ್ದೀನಿ ಬ್ಯಾಂಗ್ಳೂರಲ್ಲಿ. ಈಗ ಬೆಳಗ್ಗೆ 6:30 ಟೈಮಲ್ಲಿ ನಾವು ಹೊರಟಿರೋದು. ಜರ್ನಿ ಈ ಟೈಮಲ್ಲಿ ಚೆನ್ನಾಗೆ, ಅರ್ಲಿ ಮಾರ್ನಿಂಗ್. ಬಟ್ ಬ್ಯಾಂಗ್ಳೂರ್ ಜರ್ನಿ ಬೋರಿಂಗೆ, ಯಾಕಂದರೆ ಹೈವೇಲಿ ಹೋಗ್ತೀವಲ್ವಾ. ಈ ಕಡೆ ಮಲೆನಾಡು ಸೈಡ್ ಹೋಗ್ತೀವಿ, ನಮಗೇನಂದರೆ ಶಿವಮೊಗ್ಗ ಹೋಗ್ತೀವಿ ಅಂತ ತಕ್ಷಣ ಹಸಿರು ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ಹೈವೇಲಿ ಏನಂತ ಎಂಟರ್ಟೈನಿಂಗ್ ಆಗಿರಲ್ಲ, ಅಥವಾ ಒಂದು ಎಕ್ಸೈಟ್ಮೆಂಟ್ ಇರಲ್ಲ. ಬಟ್ ಫಾಸ್ಟಾಗಿ ಹೋಗ್ಬೋದು ನಾವು, ಏನಂದರೂ 3.5 hours 4 hours ಒಳಗಡೆ ಹೋಗ್ಬಿಡ್ತೀವಿ ಬ್ಯಾಂಗ್ಳೂರ್ಗೆ. ಬನ್ನಿ, ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದು ಸಾಸಲು. ಆ್ಯಕ್ಚುಲಿ ನೀವು ಸಾಯಿಲ್ ನೋಡ್ತಾ ಇರ್ಬೋದು, ಫುಲ್ ರೆಡ್ ಇದೆ. ಈಗೆಲ್ಲ ನಾವು ಚಿಕ್ಕಂದಿಂದನೂ, ಮುಂಚೆ ಎಲ್ಲ ನಮ್ಮೂರಿಗೆ ಸಂತೆಬೆನ್ನೂರಿಗೆ ಬರಬೇಕು ಅಂದರೆ, ನಮ್ಮ ದೊಡ್ಡಮ್ಮಲ್ಲ ಇದ್ರಲ್ಲ, ನಾವು ಈ ಊರಿಗೆ ಬರಬೇಕು ಅಂದರೆ ಇಲ್ಲಿ ಟ್ರೈನ್ ಎಳೆದ್ಬಿಟ್ಟು ಸಾಸ್ಲಿಗೆ ನಾವು ಬಸ್ಸಲ್ಲಿ ಬರ್ತಾಯಿದ್ವಿ. ಇಲ್ಲಿಂದ ಬಸ್ ಹತ್ತಬೇಕಿತ್ತು, ಅಥವಾ ಒಂದು ಆಟೋಗಳಿರ್ತಿತ್ತು. ಹಂಗೆ ನಾವು ಟ್ರೈನ್ ಬಿಟ್ಟು ಬೇರೆ ಏನು ಟ್ರಾವೆಲೇ ಮಾಡ್ತಿರ್ಲಿಲ್ಲ ಅವಾಗ. ಈ ಥರ ಮಣ್ಣು ಇರೋದಕ್ಕೆ ಕಾರಣ, ಇಲ್ಲೇ ಹತ್ತಿರದಲ್ಲೇ ಭೀಮ್ ಸಮುದ್ರದಲ್ಲಿ ಕೋಲ್ ಮೈನಿಂಗ್ ಆಗುತ್ತೆ. ಕೋಲ್ ಅಂದರೆ ಮೈನ್ ಇದೆ, ಅಲ್ಲಿಂದ ಆ್ಯಕ್ಚುಲಿ ಲಾರಿಗಳೆಲ್ಲ ಬರುತ್ತೆ, ಇಲ್ಲಿ ಗೂಡ್ಸಲ್ಲಿ ಲೋಡ್ ಆಗುತ್ತೆ. ಇದು ಒಂಥರ ತುಂಬ ಇಂಪಾರ್ಟೆಂಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಸಾಸ್ಲು. ಸಾಸ್ಲಲ್ಲಿ ಯಾವಾಗಲೂ ಅಷ್ಟೇ ಬ್ಯುಸಿ ಇರುತ್ತೆ, ಯಾವಾಗಲೂ ಟ್ರಕ್ಸ್ ಇರುತ್ತೆ, ಲೋಡ್ ಆಗ್ತಾನೆ ಇರುತ್ತೆ, ಅನ್ಲೋಡ್ ಆಗ್ತಾ ಇರುತ್ತೆ. ಆ ಥರ ಗೂಡ್ಸ್ ಟ್ರೈನ್ ಯಾವಾಗಲೂ ನಿಂತಿರುತ್ತೆ. ನಿಮಗೆ ಆನ್ ದ ವೇ ತೋರಿಸ್ತೀನಿ ನಾನು, ಆ ಮೈನಿಂಗ್ ಪ್ಲೇಸಲ್ಲಿ ಹೋದರೆ ನಾವು ತೋರಿಸ್ತೀನಿ ನಿಮಗೆ ಎಲ್ಲಿ ಅಂತ ಹೇಳಿ. ಒಂದು ಇಂಪಾರ್ಟೆಂಟ್ ಪ್ಲೇಸಸ್ ಇದೆಲ್ಲ, ನಮಗೆ ಐರನ್ ಊರು ಅದೆಲ್ಲ ಸಿಗೋ ಕಡೆ ನಾವು ಟ್ರಿಪ್ಪು ಟೂರು ಅಂತ ಸ್ಕೂಲಲ್ಲಿ ಕರ್ಕೊಂಡು ಹೋಗ್ತಾರೆ ಮಕ್ಕಳಿಗೆಲ್ಲ ತೋರ್ಸೋಕ್ಕೆ, ಓರ್ ಮೈನಿಂಗ್ ಆಗೋದೆಲ್ಲಿ ಅಂತ. ಸೊ ನಮ್ಮ ಹತ್ರನೇ, ನಮ್ಮೂರ ಹತ್ರನೇ ಇದೆ, ನೋಡ್ಬೋದು. ನಿಮಗೆ ಫ್ಯಾನ್ ಕಾಣಿಸ್ತಾ ಇದೆಲ್ಲ, ನೋಡ್ತಾ ಇದ್ರಲ್ಲ ಟ್ರಕ್ಕು, ಇದು ಅನ್ಲೋಡ್ ಆಗಿ ಹೋಗ್ತಾ ಇರೋದು ಸ್ಟೇಷನಲ್ಲಿ, ರೈಲ್ವೆ ಗೂಡ್ಸ್ಗೆ ಇದು ಅನ್ಲೋಡ್ ಆಗಿ ಹೋಗ್ತಾ ಇರೋದು. ಹಾಗೆ ಎದುರಿಗೆ ನಿಮಗೆ ಒಂದೇ ಒಂದು ವಿಂಡ್ ಮಿಲ್ ಕಾಣಿಸ್ತಾ ಇದೆಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಗಿಡಗಳನ್ನು ಅಬ್ಸರ್ವ್ ಮಾಡ್ತಾ ಇರಿ, ಎಲ್ಲ ಮರ ಗಿಡ ಕೆಂಪಗಾಗಿರುತ್ತೆ ಇಲ್ಲಿಂದ ಮಣ್ಣಿಗೆ, ಮಣ್ಣಿಂದ. ಈ ಮಣ್ಣೇ ಈ ಥರ ಇದೆ ಯಾಕಂದರೆ ಇಲ್ಲಿ ಕೋಲ್ ಸಿಗ್ತಾ ಇರೋದ್ರಿಂದ ಮಣ್ಣು ಈ ಥರ ಇದೆ. ಹಾಗೆ ಕೋಲ್ ಅಂದರೆ ಏನು, ಇದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೂಡ ಕೊಡೋಕ್ಕೆ ಇಷ್ಟಪಡ್ತೀನಿ. ಕೋಲ್ ಅಂದರೆ ಕಲ್ಲಿದ್ದಲು, ಕನ್ನಡದಲ್ಲಿ ಕಲ್ಲಿದ್ದಲು. ಕಲ್ಲಿದ್ದಲು ಅಂದರೆ ಇದ್ಲಿಗೂ ಕಲ್ಲಿದ್ದಲಿಗೂ ಏನು ವ್ಯತ್ಯಾಸ ಅಂತ ಗೊತ್ತಿಲ್ಲದಿರೋರ್ಗೆ, ಅಷ್ಟೇ ಇದು ಗೊತ್ತಿರೋರ್ಗೆ ನಾ ಹೇಳೋಕ್ಕೆ ಇಷ್ಟ, ಏನು ಅನ್ಕೋಬೇಡಿ, ಗೊತ್ತಿಲ್ಲದವ್ರಿಗೆ ನಾ ಹೇಳ್ತೀನಿ. ಸುಮಾರು 100,000 ವರ್ಷ ಅನ್ನೋದಕ್ಕಿಂತ ತುಂಬ, ಒಂದು 100,000 ವರ್ಷದ ಹಿಂದೆ ಕಾಳ್ಗಿಚ್ಚು ಅಂತ ಗೊತ್ತಿರುತ್ತೆ ನಿಮಗೆಲ್ಲ. ಅಂದರೆ ಫಾರೆಸ್ಟ್ಗೆಲ್ಲ, ಕಾಡುಗಳಿಗೆಲ್ಲ ಬೆಂಕಿ ಹತ್ತುತ್ತಾ ಇರುತ್ತೆ. ಬೆಂಕಿ ಹತ್ತಿದಾಗ ಒಂದೇ ಸಲಕ್ಕೆ 100,000 ಮರಗಳು ಸುಟ್ಟೋಗುತ್ತೆ, ಸುಟ್ಟು ನೆಲಕ್ಕೆ ಬಿದ್ದು ಉರುಳಿ ಇದ್ಲು ಅಂದರೆ ಆ ಮರದ ಇದ್ಲು ಅಲ್ಲೇ ಬಿದ್ದಿರುತ್ತೆ. ಕ್ರಮೇಣ ಕಾಲಕ್ರಮೇಣ ಮಣ್ಣು ಡೆಪಾಸಿಟ್ ಆಗ್ತಾ ಹೋಗುತ್ತೆ ಅದ್ರ ಮೇಲೆ. ಮಣ್ಣು ಡೆಪಾಸಿಟ್ ಆದಂಗೆ 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 ಆ ಕೋಲ್ ಏನಾಗುತ್ತೆ, ಇದು ಮಣ್ಣಿನ ಭೂಮಿಯ ಒಳಗಡೆ ಸೇರಿಕೊಂಡು ಕೋಲ್ ಆಗುತ್ತೆ, ಚಾರ್ಕೋಲ್ ಹೋಗಿ ಕೋಲ್ ಆಗುತ್ತೆ. ಕಲ್ಲಿದ್ದಂಗೆ ಇರುತ್ತೆ, ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರೋ. ಚಾರ್ಕೋಲ್ಗೂ ಕೋಲ್ಗೂ ನಾವು ಚಾರ್ಕೋಲ್ನ ಕುಟ್ಟಿ ಪುಡಿ ಮಾಡ್ಬೋದು, ಬಟ್ ಕೋಲ್ನ ಪುಡಿ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಒಂದಿನದ್ದು, ಈ ಥರ ಹಿಂಗೆ ಸುಟ್ಟ ತಕ್ಷಣ ತೆಗೆದ್ರೆ ಅದು ಚಾರ್ಕೋಲು. 100,000 ವರ್ಷ 1,000,000 ವರ್ಷ ಭೂಮಿಯ ಕೆಳಗಡೆ ನಮಗೆ ಸಿಕ್ಕೋದು ಕೋಲು. ಬಟ್ ನಾವು ಅದನ್ನು ಈ ಬೆಂಕಿ ಮಾಡುವಾಗ ಜಾಸ್ತಿ ಡ್ಯೂರಬಿಲಿಟಿ ಬರೋದು ಕೋಲು. ಕನ್ಫ್ಯೂಸ್ ಆಗಬೇಡಿ, ಕೋಲ್ ಅಂದರೆ ಕಾಳ್ಗಿಚ್ಚಿಂದ ಮರಗಳು ಭೂಮಿಯೊಳಗೆ ಸೇರಿಕೊಂಡು ಬರುವಂಥದ್ದು. ಇದನ್ನ ಎಲ್ಲೋ ಓದಿದ ನೆನಪು ನನಗೆ. ಇದನ್ನು ಜಾಸ್ತಿ ಮುಂಚೆ ರೈಲ್ವೇಸಲ್ಲಿ ಯೂಸ್ ಮಾಡ್ತಾಯಿದ್ರು, ನಾನು ನೋಡಿದ್ದೀನಿ. ಕಲ್ಲಿದ್ದಲಿನ ಇಂಜಿನ್ ಕೂಡ ನೋಡಿದ್ದೀನಿ. ನಾನು ನಿಮಗೆಲ್ಲ ಹೇಳಿದ್ದೆ, ನನ್ನ ತಂದೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ನಾವು ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳಿದ್ದಾಗ ಸ್ವಲ್ಪ ನೆನಪಿದೆ ಅಷ್ಟೇ. ಇಂಜಿನಲ್ಲಿ ಹತ್ತಿಸ್ಕೊಂಡು ಹೋಗ್ತಾಯಿದ್ರು, ನಾವು ನೋಡಬೇಕು ಅದು ವರ್ಕ್ ಹೇಗೆ ಆಗುತ್ತೆ ಅಂದಾಗ. ನಾವು ಇಂಜಿನಲ್ಲಿ ಕೂಡ ನಾನು ಟ್ರಾವೆಲ್ ಮಾಡಿದ್ದೆ ರೈಲ್ವೆ ಇಂಜಿನಲ್ಲಿ, ಅದು ಚಾರ್ಕೋಲ್ದು ನೋಡಿದ್ದೀನಿ ಅನ್ಕೋತೀನಿ ನಾನು, ನೆನಪಿಲ್ಲ ಒಟ್ಟು. ನೋಡಿದ್ದೀನಿ ಟ್ರೈನ್ ಮೂವೀಸಲ್ಲಿ ನೋಡಿದ್ದೀವೋ ಅದರಲ್ಲಿ ನೋಡಿದ್ದೀವೋ ನೋಡಿದ್ದೀನಿ ಒಟ್ಟು. ಜಾಸ್ತಿ ಇದ್ಲನ್ನು ಬಳಸಿರೋದೇ ರೈಲ್ವೇಸಲ್ಲಿ. ಅದು ಬಿಟ್ಟರೆ ನೀವು ನೋಡ್ತೀರಾ
ತುಂಬಾ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ಬೇಕಾಗುತ್ತೆ, ಹಾಗಾಗಿ ತುಂಬಾ ಡಿಮ್ಯಾಂಡ್ ಈ ಕೋಲ್ಗೆ. ನೋಡಿ ಇಲ್ಲಿ ಟ್ರಾಫಿಕ್ ನೋಡಿ, ಯಾಕೆ ಅಂದ್ರೆ ಈ ಟ್ರಕ್ ಗಳು ಪಾಸ್ ಆಗ್ತಾ ಇರುತ್ತೆ, ಹೋಗೋದು ಬರೋದು ಸಿಕ್ಕಾಪಟ್ಟೆ ಟ್ರಕ್ ಗಳಿರುತ್ತೆ, ಹಾಗಾಗಿ ಟ್ರಾಫಿಕ್. ನಿಮಗೆಲ್ಲ ಹೇಳಿದ ಹಾಗೆ ನಾವು ಹೊರಟಿದ್ದು ಬ್ಯಾಂಗ್ಳೂರಿಗೆ. ಬ್ಯಾಂಗ್ಳೂರಿಗೆ ಹೋಗಿ ಸ್ಟ್ರೈಟಾಗಿ ಜತಿಯಣ್ಣ ಮನೆಗೆ ಹೋಗಿ ಸ್ವಲ್ಪ ಫ್ರೆಶಪ್ ಆಗಿ ಅಲ್ಲಿಂದ ನಾವು ಎಲ್ಲರೂ ನ್ಯಾಷನಲ್ ಗ್ರೌಂಡ್ಗೆ, ನ್ಯಾಷನಲ್ ಕಾಲೇಜ್, ಜಯನಗರ ನ್ಯಾಷನಲ್ ಕಾಲೇಜ್ ಪ್ಲೇಗ್ರೌಂಡ್ಗೆ ಹೋದ್ವಿ. ಪ್ಲೇಗ್ರೌಂಡ್ ಅನ್ನೋದಕ್ಕಿಂತ ಕಾಲೇಜ್ಗೆ ಹೋಗ್ಬಿಟ್ಟು ಅಲ್ಲಿರೋ ಸ್ಟೇಡಿಯಂ, ಹಾಗೆ ಇಂಡೋರ್ ಒಂದು ಸ್ಟೇಡಿಯಂ ಇತ್ತು, ಆಡಿಟೋರಿಯಂ ಇತ್ತು, ಮಿನಿ ಆಡಿಟೋರಿಯಂ ಇತ್ತು, ಹಾಗೆ ಒಂದು ಪ್ಲೇಗ್ರೌಂಡ್ ಇತ್ತು, ಎಲ್ಲದೂ ನೋಡಿಕೊಂಡು ನಾವು ಡಿಸೈಡ್ ಮಾಡೋಣ ಅಂದ್ಕೊಂಡು ನೇರವಾಗಿ ಅಲ್ಲಿಗೆ ಹೊರಟಿದ್ದೀವಿ. ನೀವು ಕೂಡ ಕಂಪ್ಲೀಟಾಗಿ ನಮ್ಮ ಜೊತೆಗಿರಿ. ಫುಲ್ ಡೇ ವ್ಲಾಗ್ ನೋಡಿದಾಗ ನೀವು ಕೂಡ ಖುಷಿ ಪಡ್ತೀರಾ, ಯಾಕಂದರೆ ಮುಂದೆ ತುಂಬ ಖುಷಿಯಾಗಿರೋ ವಿಚಾರಗಳಿದೆ. ಬಾಂಡಿಂಗ್ಗಳು ರಕ್ತ ಸಂಬಂಧದ್ದೇ ಆಗಬೇಕು ಅಂತ ಏನಿಲ್ಲ. ಒಂದು ಮನಸ್ಸಿಗೆ ಹತ್ತಿರ ಲೈಕ್ ಮೈಂಡೆಡ್ ಪೀಪಲ್ ಇದ್ದಾಗ ಎಂಥ ಒಂದು ವಾತಾವರಣ ಇದ್ದರೂ ತಿಳಿಯಾಗಿರುತ್ತೆ. ಅಷ್ಟೇ, ಒಂದು ನೆನಪುಗಳನ್ನು ಉಳಿಸುವಂಥ ದಿನಗಳಾಗಿರುತ್ತೆ, ಸಮಯ ಆಗಿರುತ್ತೆ. ಅಂತ ಒಂದು ಒಳ್ಳೆ ಸಮಯನ ನಾವು ಕಳೆದ್ವಿ. ಅದೆಲ್ಲದಕ್ಕೂ ನೀವು ಕೂಡ ಸಾಕ್ಷಿ ಆಗ್ತೀರಾ. ನೀವು ಕಂಪ್ಲೀಟಾಗಿ ಬ್ಲಾಗ್ ನೋಡಿದ್ರೆ ನಿಮಗೂ ನಾನು ಏನು ಹೇಳ್ತಿದ್ದೀನಿ ಅಂತ ಅರ್ಥ ಆಗುತ್ತೆ. ಸೊ ಇದು ಮೈನ್ಸ್ ಲಾರಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ, ಕೋಲ್ ಮೈನ್ ಲಾರಿಗಳ ಬಗ್ಗೆ, ಟ್ರಕ್ಗಳ ಬಗ್ಗೆ. ಸೊ ನಿಮಗೆ ಇದೆಲ್ಲ ಹೇಳಿದ್ದು ಅವಶ್ಯಕತೆ ಇತ್ತ ಅಂತ ಅನಿಸಿರ್ಬೋದು. ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಕೋಲು ಚಾರ್ಕೋಲು ಡಿಫ್ರೆನ್ಸ್ ಗೊತ್ತಿರಲ್ಲ. ಆ್ಯಸ್ ಅ ಟೀಚರ್ ನಂಗೆ ನೆನಪಿದ್ದನ್ನು ನಾನು ಇಲ್ಲಿ ಹಂಚ್ಕೊಂಡಿದ್ದೀನಿ ಅಷ್ಟೇ. ಬನ್ನಿ ಪ್ರಯಾಣದಲ್ಲಿ ಜೊತೆಗಿರಿ, ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಏನೆಲ್ಲ ಆಗುತ್ತೆ ಅಂತ. ನೀವು ಸಿರಿಗೆರೆ ಹತ್ತಿರದಲ್ಲಿ ಇದ್ದೀವಿ ನಾವು. ಸ್ವಲ್ಪ ಈ ಕ್ರಾಸಲ್ಲಿ ಎಲ್ಲ ಲಾರಿಗಳು ಆ್ಯಕ್ಚುಲಿ ಟರ್ನ್ ಆಗುತ್ತೆ. ಮೈನಿಂಗ್ ಹೋಗೋ ಜಾಗ ಇದು. ನಾವು ಆ ರೂಟಲ್ಲಿ ಬಂದರೆ ಕಾಣಿಸುತ್ತಲ್ಲ. ಆಡಿಟೋರಿಯಂ ನೋಡಿದ್ವಿ ಮೊದಲಿಗೆ, ನೋಡಿದಾಗ ಅನಿಸಿದ್ದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇದು ಸಾಕಾಗಲ್ಲ ಅಂತ. ಇಮಿಡಿಯೇಟ್ಲಿ ನಾವೆಲ್ಲ ಡಿಸೈಡ್ ಮಾಡಿದ್ದು ನ್ಯಾಷನಲ್ ಕಾಲೇಜ್ ಜಯನಗರದ ಪ್ಲೇಗ್ರೌಂಡ್. ಹತ್ತಿರದಲ್ಲಿರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ಇದು. ವಾಕ್ ಮಾಡೋಕ್ಕೆ ಜನ ಬರ್ತಾರಂತೆ, ಮಕ್ಕಳು ಆಟಾಡ್ಲಿಕ್ಕೆ ಬರ್ತಾರಂತೆ. ಸೊ January 7th ಇದೇ ಹೊಸ ವರ್ಷ 2024 January 7th ನಿಮಗೆ ಇಲ್ಲಿ ನಾವು ಸಿಗ್ತೀವಿ. ನಮ್ಮ ಗಾಯೂ ಸ್ಲಿಟ್ಸ್ ಕುಟುಂಬ ಸಮ್ಮಿಲನ ಮೀಟ್ ಅಂಡ್ ಗ್ರೀಟ್ ಕಾರ್ಯಕ್ರಮ ಇದೇ ಪ್ಲೇಗ್ರೌಂಡಲ್ಲಿ ಆರ್ಗನೈಸ್ ಆಗ್ತಾ ಇದೆ. ಆರ್ಗನೈಸ್ ಮಾಡೋಕ್ಕೆ ನೋಡಿ ಯಾರೆಲ್ಲ ಬಂದಿದ್ದಾರೆ, ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದವರು, ಕೊಡದೇ ಇದ್ದವರು, ಬ್ಲೆಸ್ಸಿಂಗ್ಸ್ ಮಾಡ್ತಿರೋರು, ಅಲ್ಲಿ ಪ್ರತ್ಯಕ್ಷವಾಗಿರೋರು, ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇರೋರು, ಎಲ್ಲರಿಂದನೂ ಈ ಕಾರ್ಯಕ್ರಮ ಸಕ್ಸಸ್ಫುಲ್. ಮೈಸೂರಿಂದ ಪ್ರದೀಪ್ ಸರ್, ಹಾಗೆ ಸುಜಾತನು ಬಂದಿದ್ದರು. ಪ್ರದೀಪ್ ಸರ್ ಆಸ್ಟ್ರಾಲಜರ್, ಹಾಗೆ ನಮಗೊಂಥರ ಒಂದೇನು ಹೇಳ್ತಾರಲ್ಲ, ಲಕ್ಕಿ ಚಾಮ್ ಥರನೇ ಅವರು. ನಮಗೆ ಏನೇ ಇದ್ದರೂ ಒಂದು ಬ್ಲೆಸ್ಸಿಂಗ್ಸ್, ಒಂದು ಅವರ ಸಜೆಷನ್ಸ್ ಇದ್ದೇ ಇರುತ್ತೆ. ಏನೇ ಒಂದು ಕೆಲಸ ಕಾರ್ಯ ಮಾಡುವಾಗ ಈಗೇನಾಗಿದೆ, ನಿಮ್ಗೆ ಯಾರಿಗಾದರೂ ಮಕ್ಕಳ ಬಗ್ಗೆ ಏನಾದ್ರು ತಿಳ್ಕೋಬೇಕು, ಏನೋ ಕೇಳಬೇಕು, ಅವರು ಒಂದು ಸಜೆಷನ್ ಕೊಡ್ತಾರೆ. ನಿಜವಾಗ್ಲೂ ಅದು ಎಷ್ಟೋ ಹೆಲ್ಪ್ಫುಲ್ ಆಗಿದೆ. ಉಪಯೋಗಿಸ್ಕೊಳ್ಳೋರಿಗೆ ಯಾರಿಗಾದರೂ ಒಂದು ಮೀನ್ಸ್ ಅವಶ್ಯಕತೆ ಇರೋರು ಯಾರೇ ಬೇಕಾದರೂ ಸರ್ ಹತ್ರ ನೀವು ಮಾತಾಡ್ಕೋಬೋದು. ನಾವೆಲ್ಲರೂ ಒಂಥರ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಒಂದು ನಮ್ಮ ಗಾಯೋ ಸ್ಕಿಲ್ಸ್ ಕುಟುಂಬದ ದೊಡ್ಡಣ್ಣ ಹತ್ರನೇ ಆಗಿಬಿಟ್ಟಿದ್ದಾರೆ. ಅದೇ ಥರ ನಮ್ಮ ಜತ್ತಿಯಣ್ಣ ಸತ್ಯ ಸರ್ ಬಗ್ಗೆ ಹೇಳೋಕ್ಕೆ ಮಾತೇ ಇಲ್ಲ. ಅವರಿಬ್ಬರಿಲ್ಲದೆ ಈ ನಮ್ಮ ಈ ಕಾರ್ಯಕ್ರಮ ಅಪೂರ್ಣನೇ. ನಾವು ಸಂಜೆ ಸತ್ಯ ಸರ್ ಮನೆಗೆ ಡಿನ್ನರ್, ರಾತ್ರಿ ಊಟಕ್ಕೆ ಹೋದ್ವಿ. ಅಲ್ಲಿನ ಕೆಲವು ತುಣುಕುಗಳು ನಿಮ್ಮ ಜೊತೆಗೆ. ಇವನು ಸತ್ಯ ಸರ್ ಅವರ ಮಗ. ಅವ್ರ ಮನೆಗೆ ಡಿನ್ನರ್ಗೆ ಹೋದಾಗ ಅವನಿಗೇನೋ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಆಸೆ ಇತ್ತು. ಏನು ಕೇಳೋಣ ಅಂತ ಕೂತ್ಕೊಂಡಾಗ ನಿಜವಾಗ್ಲೂ ವಾತಾವರಣನೇ ತಿಳಿಯಾಗೋಯ್ತು. ಅಷ್ಟು ನಮ್ಮೆಲ್ಲರನ್ನು ಒಂದು ಹೊಸ ಪ್ರಪಂಚ ಕರ್ಕೊಂಡು ಹೋದ. ಅದೇನು ಅಂತ ನೀವು ಕೇಳಿ, ನಿಮ್ಮ ಮುಖದಲ್ಲೂ ಒಂದು ಆ ಸ್ಮೈಲ್ ಬರದೇ ಇದ್ರೆ ಕೇಳಿ. ನಿಮ್ ತಂದೆ ಹೆಸರೇನು? ಸತೀಶ್ ಟಿ ಎಸ್.
ಇದು ನಮ್ ಸ್ಕೂಲಲ್ಲಿ ಕೊಟ್ಟಿರೋ ಪ್ರಾಜೆಕ್ಟ್. ಎರಡು ಪ್ಲಾಂಟ್ಸ್ ಮಾಡ್ಬೇಕು, ಹೋಲ್ಸ್ ಹಾಕ್ಬೇಕು. ಒಂದನ್ನ ಫುಲ್ ಅಪ್ರಿಷಿಯೇಟ್ ಮಾಡಿ ಬೆಳೆಸ್ಬೇಕು, ಇನ್ನೊಂದ್ ಬೈಬೇಕು. ಅಂದ್ರೆ ಲಾಜಿಕ್ ಏನಾಗ್ಬೇಕಂದ್ರೆ, ಇದು ಏನ್ ಮಾಡ್ತಾರೆ ಬೈತಾರಲ್ಲ ಅದು ಬೆಳಿಬಾರ್ದು, ಆತರ ಮಾಡ್ಬೇಕು. ಅದಕ್ಕೆ ನಾನು ಮನೆ ಬಂದು ಇನ್ನೊಂದು ವಿಶೇಷ ಏನಂದ್ರೆ, ಇದು ಎರಡು ಜೊತೆಗೆ ಇಡೋಂಗಿಲ್ಲ. ಇದು ಇದು ಒಂದ್ ರೂಮ್ ಅಲ್ಲಿ, ಇದು ಇನ್ನೊಂದ್ ರೂಮ್ ಅಲ್ಲಿ. ಸೊ ಇದ್ರ ಹತ್ರ ಹೋದಾಗ ಚೆನ್ನಾಗ್ ಬೈಬೇಕು, ಅದು ಬೆಳಿಬಾರ್ದು. ನೀನು ತುಂಬಾ ಚೆನ್ನಾಗಿ ಬೆಳಿದ್ದೆ ಅಂತ ಹೊಗಳ್ಕೊಂಡು ಬೆಳೆದ್ರೆ ಚೆನ್ನಾಗಿ ಬೆಳಿಬೇಕು. ಮುಂದಕ್ಕೆ ಅವಾಗ ಓಕೆ ನಾನು ಮಾಡ್ತೀನಿ ಅಂತ ಫಸ್ಟ್ ಡೇನೆ ಸ್ಟಾರ್ಟ್ ಮಾಡಿದೆ. ಅವಾಗ ಎರಡು ಪ್ಲಾಂಟ್ಸ್ ಇಲ್ಲಿ ಕಿದ ಆಚೆ ಇಲ್ಲಿ. ಸೊ ಎರಡು ಬೆಳಿತಾ ಇರ್ಲಿಲ್ಲ, ಸ್ವಲ್ಪ ದಿನದಲ್ಲಿ ಬೆಳೆಯುತ್ತೆ ಅಂತ ವೇಟ್ ಮಾಡ್ತಾ ಇದ್ದೆ, ಬೆಳಿಲಿಲ್ಲ. ಅದು ಒಂದೇ ಜಾಗದಲ್ಲಿ ಇತ್ತು, ಅದಕ್ಕೆ ತಗೊಂಡು ಬಂದು ಬೈದು ಮತ್ತೆ ಅಲ್ಲಿ ಇಕ್ತಾ ಇದ್ದೆ. ಅದಕ್ಕೆ ಆತರ ಮಾಡಬಾರ್ದಂತ ಎರಡನ್ನ ಸಪ್ರೇಟ್ ಆಗಿ ಇಕ್ತೆ. ಬಯೋ ಪ್ಲಾಂಟ್ ಆ ಕಡೆ ಇಕ್ಕಿದೆ, ಆ ಬಾಲ್ಕನಿದಲ್ಲಿ ಇದು ಅಪ್ರಿಷಿಯೇಟ್ ಮಾಡೋದು ಇಲ್ಲಿ ಇಕ್ಕಿದ್ದೆ. ಸೊ ಅಪ್ರಿಷಿಯೇಟ್ ಡೈಲಿ ಮಾಡ್ತೀನಿ, ಬೆಳಿತಾ ಇಲ್ಲ. ಅದು ಬಿಟ್ಬಿಟ್ಟೆ, ನನ್ನಲ್ಲಿ ಹೋಗ್ತಾನೆ ಇರ್ಲಿಲ್ಲ. ಅದಾದ್ಮೇಲೆ ತುಂಬಾ ದಿವಸ ಆದ್ಮೇಲೆ ಅಮ್ಮ ಬಟ್ಟೆ ಎಲ್ಲ ಒಣಸಕ್ಕೆ ಅಲ್ಲಿ ಹೋಗಿದ್ರು, ನೋಡಿದ್ರೆ ಶಾಕ್ ಆಯ್ತು, ಇದು ಬಯೋ ಪ್ಲಾಂಟ್. ಅಂದ್ರೆ ಅಪ್ರಿಷಿಯೇಟಿಂಗ್ ಪ್ಲಾಂಟ್, ಇದು ಬಯೋ ಪ್ಲಾಂಟ್. ನನಗೆ ಗೊತ್ತಿಲ್ಲ, ಇದು ಈ ಕಡೆ ಇಕ್ಕಿದ್ದೆ, ಇಲ್ಲಿ ಸನ್ಲೈಟ್ ಏನು ಚೆನ್ನಾಗಿ ಬರ್ತಾ ಇರ್ಲಿಲ್ಲ, ಇದು ಆ ಕಡೆ ಇದ್ದ ಫುಲ್ ಸನ್ಲೈಟ್. ನಂಗೆ ಬೈದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಗಿಲ್ಟಿ ಫೀಲ್ ಆಗ್ತಾ ಇತ್ತು, ಪಾಪ ಬೈದ್ ಬಿಟ್ಟೆ ಅಲ್ಲ ಅಂತ. ಅದಕ್ಕೆ ಅದನ್ನ ಚೆನ್ನಾಗಿ ನೋಡ್ಕೊಂಡು ಇದನ್ನ ಅಪ್ರಿಷಿಯೇಟ್ ಮಾಡಿ ಮೂಲದಲ್ಲಿ ಇಕ್ಬಿಡ್ತಾ ಇದ್ದೆ. ತೋರಿಸಿದ್ರೆ ಅವಾಗ ಟೀಚರ್ ಹೇಳಿದ್ರು, ಅದಕ್ಕೆ ನಿನ್ನ ಬೈಸ್ ಬೆಳೆಸಿದ್ರೇನೆ ಚೆನ್ನಾಗಿ ಬೆಳಿತೀಯ ಅಂತ. ಮಾರಲ್ ಏನಂದ್ರೆ, ಸುಮ್ ಸುಮ್ನೆ ಬೈಬಾರ್ದು, ರೀಸನ್ ಇದ್ದು ಬೈಬೇಕು. ಇದೇನಾದ್ರು ರೋಡ್ ಮಧ್ಯದಲ್ಲಿ ಬೆಳಿದ್ರೆ ಅವಾಗ ಬೈಬೇಕು, ಮತ್ತೆ ಸುಮ್ ಸುಮ್ನೆ ಅಪ್ರಿಷಿಯೇಟ್ ಮಾಡಬಾರ್ದು. ಸೊ ನಿಮ್ ಪ್ಲಾಂಟ್ ಚೆನ್ನಾಗಿ ಯಾಕೆ ಬಂತು ಅಂದ್ರೆ, ಯು ಟುಕ್ ಗುಡ್ ಕೇರ್ ಅಲ್ಲ, ಅದು ಬೈದಿನ್ ಪಾಪ ಪಾಪ ಅನ್ಕೊಂಡು ಅದಕ್ಕೆ ರಾಗಿ ಬಂದ್ಬಿಡ್ತಾ ಇದೆ, ಇದಿನ್ನು ಚಿಗುರ್ತಾ ಇದೆ. ಅದೇ ಇಲ್ಲಿ ನಮ್ಮೆಲ್ಲರ ಬಾಂಧವ್ಯನ ನೀವು ನೋಡ್ಬೋದು. ಜಾತಿ ಭೇದ ಇಲ್ಲ, ವಯಸ್ಸಿನ ಇತಿಮಿತಿ ಇಲ್ಲ, ಎಲ್ಲರೂ ಒಂದು ಕುಟುಂಬ. ಇದು ಬೆಳ್ಕೊಂಡು ಬಂದಿದೆ. ಈ ಕುಟುಂಬ ಯಾರ ದೃಷ್ಟಿನೂ ಬೀಳದೇ ಇರಲಿ, ಹೀಗೆ ನಮ್ಮೆಲ್ಲರ ಬಾಂಧವ್ಯ ಹೀಗೆ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ನಾವೆಲ್ಲ ಹೀಗೇ ಒಂದು ಡಿನ್ನರ್ ಮುಗಿಸ್ಕೊಂಡು ರಾತ್ರಿ 10-10 ಗಂಟೆ ಮೇಲಾಗಿತ್ತೇನೋ ಅಲ್ಲಿಂದ ನಾವು ಹೊರಟ್ವಿ. ಫುಲ್ ಡೇ ನಾವು ಆ ನ್ಯಾಷನಲ್ ಗ್ರೌಂಡಲ್ಲಿ ಇದ್ದು ಅದು ಎಲ್ಲ ಪ್ಲ್ಯಾನ್ ಮಾಡಿ ಯಾವ ರೀತಿ ಸ್ಟಾಲ್ಸ್ ಬರಬೇಕು ಏನು ನೋಡಿಕೊಂಡು ಸುಸ್ತಾಗಿದ್ವಿ. ನೈಟು ಸತ್ಯ ಸರ್ ಫ್ಯಾಮ್ ಅವರ ವೈಫು ಅಡುಗೆ ಮಾಡಿದ್ರು, ನಾವೆಲ್ಲ ಹೋಗಿ ಊಟ ಮಾಡಿದ್ವಿ. ಏನು ಗೊತ್ತಾ, ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಫುಡ್ ಅಲ್ವಾ, ಏನೋ ಒಂದು ಗಿಲ್ಟ್ ಫ್ರೀ ಆಗಿ ಅಷ್ಟು ಖುಷಿಯಾಗಿ ಊಟ ಮಾಡಿದ್ವಿ ಎಲ್ಲರೂ. ಎಲ್ಲದು ಪ್ರತಿ ವಸ್ತುನೂ ಅವರ ಫ್ರೆಶ್ ಆನಿಂದನೇ ಬಳಸಿರೋದಲ್ವಾ, ಎಲ್ಲದೂ ಏನು ಹೇಳ್ತಾರೆ ಆರ್ಗ್ಯಾನಿಕ್ ಗ್ರಾಸರಿನೇ. ನಾನು ಇಲ್ಲಿ ರಿವ್ಯೂ ಕೊಟ್ಟಿದ್ದೀನಿ, ಬಟ್ ಏನಾಗಿದೆ ಅದು ವಾಯ್ಸ್ ಬಂದಿಲ್ಲ ಅಷ್ಟೇ. ಕೆಲವೊಂದು ತುಣುಕುಗಳನ್ನು ನಿಮ್ಮ ಜೊತೆ ನಾನು ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ತುಂಬ ಖುಷಿಯಾಯಿತು, ತುಂಬ ನಮಗೆ ಒಂದು ತೃಪ್ತಿಯಾದ ದಿನ ಅಂತ ಹೇಳ್ಬೋದು. ಬರ್ತೇನೆ ಅಲ್ಲಿ, ಅದಕ್ಕೆ ಅವ್ರು ಹೇಳಿದ್ದೀಗ ನಾನು ಜೋಡಿಸ್ಕೊಂಡ್ಬರ್ತೀನಿ. ನಾನು ಅಲ್ಲೇ ಅಡಿಗೆ ಒಳಗೆ ತಕ್ಕೊಳ್ಳೋಣ ಅನ್ಕಣ್ಣ. ಇಲ್ಲಿ ನೋಡ್ತಾ ಇದ್ದ ಮಶ್ರೂಮ್ ಪಲಾವು, ಸೊಪ್ಪಿನ ಸಾರು, ಚಪಾತಿ, ಇದು ಬದನೆಕಾಯಿ, ಏನು ಪಲ್ಯ, ಸೌತೆಕಾಯಿ ಬದನೆಕಾಯಿ ತಾನೆ, ಮಿಕ್ಸ್ ವೆಜಿಟೇಬಲ್ ಪಲ್ಯ ಒಂದು, ಇದು ಬದನೆಕಾಯಿ ಪಲ್ಯ ನೋಡ್ಬೋದು, ಸಲಾಡು, ಹಪ್ಪಳ, ಇದು ಎಲ್ಲದನ್ನು ಮಾಡೋಕ್ಕೆ ಗ್ರಾಸರಿ ಫ್ರೆಶ್ ಆನಲ್ಲಿ ಸಿಗುತ್ತೆ. ಹಪ್ಪಳ ಫ್ರೆಶ್ ಆನಲ್ಲಿ ಸಿಗುತ್ತೆ ನಿಮಗೆ. ಏನಂದ್ರೆ ರುಚಿನ ತಿಂದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಏನಂದ್ರೆ ನಾರ್ಮಲ್ ನೀವು ರೆಗ್ಯುಲರ್ ಆಗಿ ಏನು ಊಟ ಮಾಡ್ತಾ ಇರ್ತೀರಿ, ಚೇಂಜ್ ಮಾಡ್ಕೊಂಡು ನೀವು ಆರ್ಗ್ಯಾನಿಕ್ಗೆ ಚೇಂಜ್ ಆದಾಗ, ಎಣ್ಣೆಯಿಂದ ಹಿಡಿದು ಎಲ್ಲದನ್ನು ಚೇಂಜ್ ಆದಾಗ ಟೇಸ್ಟಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಸತ್ಯ ಹೇಳ್ತೀನಿ, ಟೀ ಕುಡಿತೀವಿ ನಾವು ರೆಗ್ಯುಲರಾಗಿ, ಟೀ ಬೇಕೇ ಬೇಕು ನಮಗೆ, ಬೆಲ್ಲ ಹಾಕ್ಕೊಂಡು ಕುಡಿತಾ ಇದ್ವಿ.
ಯಾಕೋ ಒಂದ್ ಎರಡ್ ದಿನ ಹಾಲು ಒಡ್ದೋಯ್ತು ಅಂತ ಅನ್ಸ್ಬಿಟ್ಟು ಎರಡ್ ದಿನ ಸಕ್ಕರೆ ಹಾಕಿದ್ವಿ, ಒಂದು ಹನಿ ಟೀ ಕುಡಿಯಕ್ ನಮ್ಗೆ ಮನ್ಸ್ ಬರ್ಲಿಲ್ಲ, ಅದ್ರ ಟೇಸ್ಟ್ ಗೊತ್ತಾಗ್ಲಿ ಏನೋ. ಆಮೇಲೆ ಗಿಲ್ಟ್ ಫೀಲಿಂಗ್ ಹೆಂಗಿರುತ್ತೆ ಅಂದ್ರೆ, ನಾನೇನೋ ತಪ್ಪು ಮಾಡಿದೆ ಫುಲ್ ಒಂದ್ ಹೋಲ್ ಡೇ ಆ ಒಂದು ಗಿಲ್ಟ್ ಇರುತ್ತೆ, ಇವತ್ತು ಏನೋ ಅಪರಾಧ ಮಾಡ್ಬಿಟ್ಟಿದೀನಿ ನಾನು ಅನ್ನಂಗೆ. ಹೌದ್, ನಮ್ಮಿಬ್ರಿಗೂ ಹಂಗೆ ಅನ್ಸ್ತು. ನೆಕ್ಸ್ಟ್ ಮಾರ್ನಿಂಗೇ ಅದು ಏನಾದ್ರೂ ಆಗ್ಲಿಂದ ಮತ್ತೆ ಅದು ಬೆಲ್ಲನೇ ಪುಡಿ ಮಾಡಿ ಹಾಕೊಂಡು ಟೀ ಕುಡಿತಾ ಇರೋದು. ಒಂದ್ ಸಲ ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ನೋಡಿ, ನೀವು ಅನುಭವಿಸಿ, ಆಮೇಲೆ ಬೇಕೋ ಬೇಡ ಅನ್ನೋದು ನೀವೇ ಡಿಸೈಡ್ ಮಾಡಿ. ಸತ್ಯ ಸರ್, ನಾಳೆ ಏನಾದ್ರು ಫೋನ್ ಮಾಡ್ಬೋದು ಆರ್ಗ್ಯಾನಿಕ್ ಅಂಗಡಿಯಿಂದ. ಫೋನ್ ನಂಬರ್ ಫೋಟೋ ತೆಗೆದು ತಿಳಿಸಿದೀನಿ. ಇದು ನಮ್ಮ ಫ್ರೆಶ್ ಆನ್ ಗುಲ್ಕನ್, ಎಲ್ಲಾರ್ದು ಮೋಸ್ಟ್ ಫೇವ್ರೆಟ್ ಗುಲ್ಕನ್ ಇದು. ಯಾವಾಗ್ಲೂ ಔಟ್ ಆಫ್ ಸ್ಟಾಕ್ ಇರುತ್ತದು, ಅಷ್ಟು ಜನ ತಗೊಳ್ಳೋದಲ್ವಾ. ಹೌದಾ? ಸ್ಪೆಷಾಲಿಟಿ ಹೇಳ್ಬಿಡ್ತೀನಿ. ಗುಲ್ಕನ್ ಅಂದ್ರೆ ನಮ್ಗೆ ಗೊತ್ತು ಸಕ್ಕರೆಲ್ ಮಾಡ್ತಾರೆ, ಇಲ್ಲ ತುಂಬಾ ಅಡ್ವಾನ್ಸ್ಡ್ ಆಗಿ ಬೆಲ್ಲದಲ್ಲಿ ಮಾಡೋರು ಇದಾರೆ. ಬಟ್ ಈ ಗುಲ್ಕನ್ ಜೇನುತುಪ್ಪದಲ್ಲಿ ಮಾಡು. ಅಲ್ಲಿ